ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಭಾರತೀಯ ಅಂಚೆ ಇಲಾಖೆ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ, ಇದು ಕರ್ನಾಟಕ ಸರ್ಕಲ್ನಲ್ಲಿ ಬರುತ್ತೆ, ಅಂದರೆ ಕರ್ನಾಟಕದಲ್ಲಿ ಇರತಕ್ಕಂಥ ಜಾಬು. ಈ ಒಂದು ಹುದ್ದೆ ಹೆಸರು ಬಂದುಬಿಟ್ಟು ಚಾಲಕ ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 13. ವಿದ್ಯಾರ್ಹತೆ ಬೇಕಿರತಕ್ಕಂಥ ವಿದ್ಯಾರ್ಹತೆ 10ನೇ ತರಗತಿ ಪಾಸಾಗಿರಬೇಕು ಮತ್ತು ಲಘು ಹಾಗೂ ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಹಾಗೂ ಚಾಲಕರಾಗಿ ಕನಿಷ್ಠ 3 ವರ್ಷ ಅನುಭವವನ್ನು ಹೊಂದಿರಬೇಕು. ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಎಕ್ಸ್ಪೀರಿಯೆನ್ಸ್ ಲೆಟರನ್ನು ನೀವು ಹೊಂದಿರಬೇಕಾಗುತ್ತೆ. ಇನ್ನು ಸಾಮಾನ್ಯ ವರ್ಗದವರಿಗೆ ಇನ್ನು ವಯಸ್ಸಿನ ಮಿತಿ ಈ ರೀತಿಯಾಗಿದೆ. ಸಾಮಾನ್ಯ ವರ್ಗದವರಿಗೆ 18ರಿಂದ 27 ವರ್ಷ, ಇನ್ನು ಉಳಿದ ವರ್ಗಗಳು ಅಂದರೆ SC ST ಕೆಟಗರಿ 1 ಅವರಿಗೆ ಮೀಸಲಾತಿಗನುಗುಣವಾಗಿ ಸಡಿಲಿಕೆಯನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಅಂಚೆ ಕಚೇರಿಯಲ್ಲಿ ಒಂದು 100 ರೂಪಾಯಿ ಪಾವತಿಸಿ ಅರ್ಜಿ ಪಡೆದು ಅರ್ಜಿ ಮೂಲಕ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕು. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನಾವು ನೋಟಿಫಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅದನ್ನು ಓದ್ಕೊಂಬಿಟ್ಟು ತಾವು ಅಪ್ಲೈ ಮಾಡಿ. ಇನ್ನೂ ನೇಮಕಾತಿಯ ವಿಧಾನ ಈ ರೀತಿಯಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ಚಲನಾ ಪರೀಕ್ಷೆ, ಈ ಒಂದು 3 ಹಂತಗಳ ಪರೀಕ್ಷೆಯನ್ನು ನಡೆಸಿಬಿಟ್ಟು ನಿಮ್ಮನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 26/9/2019. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾವು ಆವಾಗಲೇ ಹೇಳಿದಾಗೆ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಹಾಗೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀವಿ, ಅದನ್ನು ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಬೇಕಾಗಿ ವಿನಂತಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.